ಎಸ್, ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ನೋಡಿದ್ರಿ, ಏನೇನಿದೆ ಆ ಟೈಮ್ ನೋಡಿದ್ರಿ, ಎಲ್ಲ ಆಯ್ತು ಆ ಸಿ ಸಿ ಟಿ ವಿ ದೃಶ್ಯಾವಳಿಗಳಲ್ಲಿ ಭಾರತಿಯವರು ಇದ್ದಿದ್ದು ನೋಡಿದ್ರಿ. ಹಾಗಾದ್ರೆ ನಿನ್ನೆ ಅವ್ರು ಏನು ಹೇಳಿದ್ರು ಬನ್ನಿ ಕೇಳ. ಅಲ್ಲಿ ಮೂವರು ಇದ್ದಿದ್ದಿಲ್ಲ ಸರ್ ಅವರು, ನಾನು ಓದ್ ನೋಡಿದಾಗ ಅವ್ರು ಮೂವರು ಇದ್ದಿದ್ದಿಲ್ಲ ಅಲ್ಲಿ, ಅವ್ರ ಬಾಡಿ ಅಷ್ಟೇ ಇತ್ತು ಅದು. ನಾನು ಸಾಯಂಕಾಲ 7 ಗಂಟೆ ತಕ್ಕ ಅಲ್ಲೇ ಇದ್ದೆ, 7:30 ತಕ್ಕ ಅಲ್ಲೇ ಇದ್ದೆ ನಾನು ಹಾಸ್ಪಿಟ್ಲಲ್ಲಿ. ಆದ್ರೂ ಅವ್ರ ಕಡೆ ಅವ್ರು ಯಾರು ಒಬ್ರು ಬರಲಿಲ್ಲ. ಅವ್ರು ಪೊಲೀಸರ್ನವ್ರು ಏನಂದ್ರು ಗೊತ್ತಿಲ್ಲ ಸರ್ ನಮ್ಗೆ. ನಾವು ಹೋಗಿ ನೋಡಿದಾಗ ನಮ್ಮ ಅಣ್ಣನ ಮಗನ ನೋಡಿದಾಗ ಈ ಕೈ ಹಿಂಗೆ ಎತ್ತಿದ್ರೆ ಹಿಂಗೆ ಬೀಳೋದು, ಕಾಲು ಹಿಂಗೆ ಪುಡಿ ಪುಡಿ ಎಲ್ಲ ಮಕ್ಕ ಎಲ್ಲ ಬಾಯಿಗೆಲ್ಲ ಮಣ್ಣು ಸರ್, ನಾನೇ ಮಣ್ಣು ತೆಗ್ದೆ ನಮ್ಮ ಅಣ್ಣನ ಬಾಯಿಗೆ, ಮಗನ ಬಾಯಿಗಲ್ಲಿದ್ದ. ಮೂವರು ಒಟ್ಟು ಬಟ್ ಮೂವರು ಬಂದಿದ್ದ, ಮೂವರು ಚೆನ್ನಾಗಿದ್ದಾರೆ ಸರ್. ಅವರು ಒಬ್ಬನ ಮಾತ್ರ ಫುಲ್ ಸೀರಿಯಸ್ ಇದ್ರು ಸರ್. ಅವರು ಹಿಂದೆ ಒಂದು ಡಿಕ್ಕೆ ಹಾಕಿದ್ರು ಅವರು ಒಬ್ಬನಿಗೆ, ನಡ್ಕೊಬ್ಬನಿಗೆ ಕಾರ್ ಒಳಗೆ ಹಾಕೊಂಬಂದಿದ್ರು, ನಡಕಿರನೇ ಸತ್ತೋಗ್ಯಾನ, ಇನ್ನೊಬ್ಬನಿಗೆ ದಾವಣಗೆರೆ ಆಸ್ಪತ್ರೆಗೆ ಹಾಕ್ಯಾರ ಅನ್ನೋದು ಸುದ್ದಿ ನಮಗೆ ಗೊತ್ತಾಗೈತೆ. ಅಲ್ಲಿ ನೋಡಿ ನಿನ್ನೆ ಏನಾಗುತ್ತೆ ಅಂತ ಹೇಳಿದ್ರೆ, ಭಾರತೀಯವರಿಗೆ ಅಲ್ಲಿದ್ದದ್ದು ಎಲ್ಲ ನೋಡಿದ್ದಾರೆ, ಅವರು ಯಾರ್ಯಾರಿದ್ದಾರೆ ಅನ್ನೋದು ನೋಡಿದ್ದಾರೆ. ಅವರೇ ಕೂಡ ಸ್ಟ್ರೆಚರ್ ಕೊಟ್ಟಿದ್ದು, ಅವ್ರಿಗೆ ಗೊತ್ತಿದೆ ಅಲ್ಲಿ ಯಾರ್ಯಾರು ಇದ್ರು ಅಂತ. ಈ ಫೋಟೋ ತೋರಿಸಿ ಕೇಳ್ತಾರೆ, ಈ ವ್ಯಕ್ತಿ ಅಲ್ಲಿದ್ದಾರ ಅಂತ, ಇದ್ದಿದ್ರಾ ಅಂತ. ಹೌದು, ಈ ವ್ಯಕ್ತಿನ ನೋಡಿದ್ದೀನಿ ಅಂತ ಹೇಳ್ತಾರೆ, ಈ ವ್ಯಕ್ತಿನ ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಶರತ್ ಫೋಟೋವನ್ನು ತೋರಿಸಿ ಕೇಳಿದಾಗ, ಹೌದು ಈ ವ್ಯಕ್ತಿನ ನಾನು ನೋಡಿದ್ದೀನಿ ಅಂತ ಭಾರತೀಯವರು ಹೇಳ್ತಾರೆ. ಭಾರತೀಯವ್ರಿಗೆ ಅವ್ರು ಯಾರು ಅಂತ ಗೊತ್ತಿಲ್ಲ.